ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಂಗೆ ಗೊತ್ತಿತ್ತು ಕೊನೆಗೆ ನೀವು ಧರ್ಮದ ಹಾದಿನೇ ಹಿಡಿತೀರಾ ಅಂತ. ಪ್ರಸಾದದ ಹೆಸರಲ್ಲಿ ಮೋಸ ಮಾಡಕ್ ಬಂದಿದ್ದೀರಾ? ಮತಿಹೀನ ಮತಿಹೀನ ಆಗಿದೆ ನಿಮಗೆ. ಇದಕ್ಕೆ ಉತ್ತರ ನಾನು ಕೊಡಲ್ಲ, ಇದಕ್ಕೆ ವಟಾರ್ದವರೇ ಕೊಡ್ತಾರೆ. ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ, ಈ ಭೀಮರಾವ್ ನಿಮಗೆಲ್ಲ ಏನ್ ಕನ್ಸು ಕಟ್ಟಿದ್ದಾನೆ ಹೇಳಿ? ಅಯ್ಯೋ ಇವನು ಮೂರ್ಖ. ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ನಿಮಗೆಲ್ಲ ಏನ್ ಆಶ್ವಾಸನೆ ಕೊಟ್ಟಿದ್ದಾನೆ ಹೇಳಿ? ಇವನು ಹೇಳ್ತಾ ಇರ್ತಾನೆ, ಮೇಲ್ನವ್ರಿಗೆ ಹೇಗೆ ಮರ್ಯಾದೆ ಗೌರವ ಸಿಗ್ತಾ ಇದೆಯೋ ಹಾಗೇನೆ ನಮಗೂ ಕೂಡ ಗೌರವ ಸ್ಥಾನಮಾನ ಸಿಗ್ಬೇಕು ಅಂತ. ಕೆಳವರ್ಗದಲ್ಲಿ ಹುಟ್ಟೋದು ಪೂರ್ವ ಜನ್ಮದ ಪಾಪದ ಫಲ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಯಾರಣ್ಣ ಇದನ್ನೆಲ್ಲ ನಿಮ್ಗೆ ಹೇಳಿದ್ದು? ಈ ತರ ಪೂರ್ವ ಜನ್ಮದ ಪಾಪ ಗೀಪ ಅಂತ ಏನೂ ಇಲ್ಲ. ಇದೆಲ್ಲ ಇವರಂತ ಮೇಲ್ನವರು ಕುತಂತ್ರದಿಂದ ನಮ್ಮ ಮನ್ಸಲ್ಲಿ ಹುಟ್ಟಾಕಿರೋ ಯೋಚನೆಗಳಷ್ಟೇ. ನಾವೆಲ್ಲ ಪೂರ್ವ ಜನ್ಮದಲ್ಲಿ ಮಾಡಿರೋ ಪಾಪದಿಂದಾಗಿ ಈ ರೀತಿ ಕೆಳವರ್ಗದಲ್ಲಿ ಹುಟ್ಟಿದೀವಿ ಅನ್ನೋದೆಲ್ಲ ಸುಳ್ಳು. ನಾವೇನ್ ಮಾಡ್ತೀವಿ? ನಾವು ಇದನ್ನೆಲ್ಲ ನಂಬಿಕೊಂಡು ಜೀವನ ಪೂರ್ತಿ ಬಿದ್ದಿರ್ತೀವಿ ಅಷ್ಟೇ. ಕೇಳಿಸ್ಕೊಂಡ್ರೇನಪ್ಪ, ಕೇಳಿಸ್ಕೊಂಡ್ರ? ಈ ಭೀಮರಾವ್ ಹೀಗೆ ನಕಾರಾತ್ಮಕವಾಗಿ ಮಾತನಾಡ್ತಾನೆ. ನಾವಿಲ್ಲಿ ಬಂದಿರೋದು ನಿಮ್ಗೆ ಪರಿಹಾರ ಕೊಡಕ್ಕೆ. ಈಗಿಂದೀಗ್ಲೇ ನಿಮಗೆ ಸರಿಯಾದ ಸ್ಥಾನಮಾನ ಗೌರವನೂ ಲಭಿಸುತ್ತೆ. ಈ ಭೀಮರಾವ್ ನಿಮ್ಮ ಮುಂದೆ ಸದಾ ಎತ್ತೋ ಪ್ರಶ್ನೆಗೆ ಪರಿಹಾರ ಒಂದೇ. ಮತ್ತೆ ನೀವೆಲ್ಲರೂ ಶುದ್ಧೀಕರಣಕ್ಕೆ ಒಳಗಾಗಿ. ಅದಕ್ಕೆ ನಾವೊಂದು ಭವ್ಯವಾದ ಯಜ್ಞವನ್ನ ಆಯೋಜನೆ ಮಾಡಿದ್ದೀವಿ. ಇದಾದ ನಂತರ ನಾನು ನಿಮ್ಮೆಲ್ರಿಗೂ ದೀಕ್ಷೆ ಕೊಡ್ತೀನಿ. ನೀವು ದೀಕ್ಷೆ ಸ್ವೀಕರಿಸಿದ ನಂತರ ಮೇಲ್ನೋರ್ ಹತ್ರ ನೀವು ಹೆಮ್ಮೆಯಿಂದ ಹೇಳಬಹುದು, ನಾವು ದೀಕ್ಷೆ ಪಡೆದವರು ಅಂತ. ನಮ್ಮಿಂದ ದೀಕ್ಷೆ ಪಡೆದವ್ರಿಗೆ ನಾವಿರೋ ಜಾಗದಲ್ಲಿ ಗೌರವ ಆದರಗಳು ಖಂಡಿತ ಸಿಗುತ್ತೆ. ಇದೆಲ್ಲದರ ಪ್ರಕ್ರಿಯೆ ಶುರುವಾಗುತ್ತೆ ನಮ್ಮ ಮನೆಯೊಳು ತಂದಿರೋ ಪ್ರಸಾದ ಸ್ವೀಕರಿಸೋ ಮೂಲಕ. ಭೀಮರಾವ್, ನಿನ್ನ ಹೋರಾಟದ ಉದ್ದೇಶಕ್ಕೆ ನಾವಂತೆ ಹಾಡ್ತಿದ್ದೀವಿ. ಬಾ ಪ್ರಸಾದ ತಗೋ. ಹೋಗು, ಮೊದಲು ಭೀಮರಾವ್ಗೆ ಪ್ರಸಾದ ಕೊಡು. ನೀವು
ಈ ಪ್ರಸಾದನ ಎಲ್ಲಿಂದ ತಂದ್ರಿ? ದೇವಸ್ಥಾನದ್ದು. ಮತ್ತೆಲ್ಲಿಂದ? ಕೈ ನೀಡಿ ಪ್ರಸಾದ ಸ್ವೀಕರಿಸು. ಪ್ರಚಂಡ ಮೂರ್ತಿಗಳೇ, ಶ್ರದ್ಧೆ ಪೂಜನೀಯ ಅನ್ನಿಸ್ಕೊಳ್ಳೋದು ಬೇರೆಯವ್ರಿಗೆ ತೊಂದರೆ ಕೊಡದೇ ಇದ್ದಾಗ, ಆದ್ರೆ ನಿಮ್ಮಂಥವ್ರು ಶ್ರದ್ಧೆ ಮತ್ತೆ ಧರ್ಮದ ಹೆಸರಲ್ಲಿ ಮೋಸ ವಂಚನೆ ಮಾಡ್ತಾ ಇದ್ದೀರಾ, ಅದೇ ನನಗಿಷ್ಟ ಆಗದೆ ಇರೋದು. ಮತ್ತೆ ನಕಾರಾತ್ಮಕವಾಗಿ ಮಾತಾಡಕ್ ಶುರು ಮಾಡ್ಕೊಂಡಿದ್ಯಾ? ಇದರಲ್ಲಿ ಮೋಸ ವಂಚನೆ ಏನಿದೆ ಹೇಳು. ಖಂಡಿತ ಇದೆ ಪ್ರಚಂಡ ಮೂರ್ತಿಗಳೇ. ನನಗೊಂದು ವಿಷಯ ಚೆನ್ನಾಗಿ ಗೊತ್ತು. ಮಂದಿರದಲ್ಲಿ ವಿಧಿ ವಿಧಾನದಿಂದ ಮಾಡಿರೋ ನೈವೇದ್ಯದ ಪ್ರಸಾದದಲ್ಲಿ ತುಳಸಿ ಅಥವಾ ಅರ್ಶನ ಇರುತ್ತೆ. ಆ ನೈವೇದ್ಯದ ಪ್ರಸಾದ ಹೇಗಿರುತ್ತೆ ಅಂತ ನಂಗೂ ಗೊತ್ತು, ಇಲ್ಲಿರೋರ್ಗೂ ಗೊತ್ತಿರಬಹುದು. ಆದ್ರೆ ಈ ಲಾಡು ಯಾವ ರೀತಿಲೂ ನನಗೆ ಪ್ರಸಾದದ ತರ ಕಾಣಿಸ್ತಿಲ್ಲ. ಡಬ್ಬದಲ್ಲಿರೋ ಒಂದು ಲಾಡೂನು ಮುರಿದಿಲ್ಲ, ಹಾಗೆ ಯಾರು ಇದರಿಂದ ಒಂದು ಲಾಡೂನು ತಿಂದಿಲ್ಲ. ಇದನ್ ಹೇಗೆ ನೀವು ಪ್ರಸಾದ ಅಂತ ಹೇಳ್ತೀರಾ? ಒಂದು ವೇಳೆ ಇದು ಬರೀ ಲಾಡೂನೇ ಆಗಿದ್ರೆ ಇದು ನೀವು ನಿಮ್ಮ ಧರ್ಮಕ್ಕೆ ಮಾಡ್ತಾ ಇರೋಂಥ ಅನ್ಯಾಯ ಆಗುತ್ತೆ. ಹೌದು, ಈ ದೇವಸ್ಥಾನದಲ್ಲಿ ಮಾಡಿರೋ ಪ್ರಸಾದ ತರ ಕಾಣ್ತಿಲ್ವಲ್ಲ. ಹೌದು, ನಂಗೂ ಹಾಗೆ ಅನ್ನಿಸ್ತಿದೆ. ನೈವೇದ್ಯ ಮಾಡ್ಕೊಡೋ ಪ್ರಸಾದನ ಯಾರು ಹೀಗ್ ಡಬ್ದಲ್ಲಿ ಜೋಡಿಸ್ಕೊಡೋದಿಲ್ಲ ಅಲ್ವಾ? ಉತ್ತರ ಇಲ್ಲ ಅಲ್ವಾ? ಹೋಗಿ, ನಿಮ್ ಪ್ರಸಾದ ಬೇಕಾಗಿಲ್ಲ. ಇಲ್ಲೇ ಇಲ್ಲೇ ಸಮಸ್ಯೆ ಇರೋದು ನಿಮ್ಮಲ್ಲಿ, ಇದೇ ಸಮಸ್ಯೆ. ಅವಕಾಶ ಸಿಕ್ಕಿದ್ರೆ ಸಾಕು, ಬೇರೆಯವ್ರನ್ನ ಹೀಯಾಳ್ಸಕ್ ನೋಡ್ತೀರ. ಆಮೇಲೆ ಗೋಳು ಅನ್ನೋದು ಬೇರೆಯವ್ರಿಗಿಂತ ನಮ್ಮನ್ನ ದೂರ ಇಡ್ತೀರಿ ಅಂತ. ಅದಕ್ಕೆ ಇಲ್ಲಿ ಪ್ರಸಾದದ ಮೇಲೆ ತುಳಸಿ ಅರ್ಶನ ಏನೂ ಇಲ್ಲ. ಯಾಕೆಂದ್ರೆ ಇವರು ಮೊದ್ಲೇ ಹೇಳಿದ್ರು, ನೈವೇದ್ಯ ಕೊಟ್ಟಾಗ ಅದ್ರ ಮೇಲೆ ತುಳಸಿ ಅರ್ಶನ ಏನು ಬೀಳ್ಸ್ಬೇಡ ಅಂತ. ಯಾಕಂದ್ರೆ ಈ ಪ್ರಸಾದನ ಭೀಮರಾವ್ ವಟಾರ ಜನರಿಗೆ ಕೊಡಕ್ ಹೋಗ್ತಿದೀವಿ ಅಂತ. ಆ ಶ್ರದ್ಧೆನಲ್ಲೇ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮನ್ನೆಲ್ಲ ಶುದ್ಧರನ್ನಾಗಿಸೋದಕ್ಕೆ, ನಿಮಗೆಲ್ಲ ದೀಕ್ಷೆ ಕೊಟ್ಟು ಗೌರವಯುತ ಸ್ಥಾನ ನೀಡಬೇಕು ಅಂತ ಸಮಾನವಾಗಿ ನೋಡೋ ಹಂಬಲದಲ್ಲಿ ಬಂದೆ. ಇದು ಸರಿ ಇದೆ. ನಿಮ್ಮ ಮೋಸ ವಂಚನೆಯನ್ನ ಕಂಡುಹಿಡಿದ ಕೂಡ್ಲೆ ನೀವು ಬೇರೆನೆ ಕತೆ ಕಟ್ತಾ ಇದ್ದೀರಾ. ಭೀಮರಾವ್, ಶ್ರದ್ಧೆಯಲ್ಲಿ ಬಲವಂತಕ್ಕೆ ಜಾಗ ಇಲ್ಲ. ಆದರೆ ಇವೆಲ್ಲ ಭಕ್ತಿಯ ವಿಚಾರ. ನಿನಗೆ ಸ್ವೀಕರಿಸಕ್ ಇಷ್ಟ ಇಲ್ಲ ಅಂದ್ರೆ ಸ್ವೀಕರಿಸಬೇಡ. ಯಾರು ಸ್ವೀಕರಿಸಬೇಕಂತಿದ್ದೀರೋ ಸ್ವೀಕರಿಸಬಹುದು. ಇಲ್ಲಿರೋರೆಲ್ರಿಗೂ ನಿನ್ ಹಾಗೆ ನರಕದಲ್ಲಿ ಬದುಕೋ ಆಸೆ ಹೊಂದಿರಲ್ಲ. ಬನ್ನಿ ಎಲ್ರು, ಪ್ರಸಾದ ಸ್ವೀಕರಿಸಿ ಹೊಸ ಜೀವನಕ್ಕೆ ಮುನ್ನುಡಿ ಬರೀರಿ. ಬನ್ನಿ ಬನ್ನಿ, ಎಲ್ಲರೂ ಒಟ್ಟಿಗೆ ತಗೊಳ್ಳೋಣ. ದಯವಿಟ್ಟು ಪ್ರಸಾದ ತಗೋಬೇಡಿ. ಪ್ರಸಾದ ದೀಕ್ಷೆ ಅಂತ ಹೊಸ ಆಟ ಶುರು ಮಾಡ್ತಿದ್ದಾರೆ ಅಲ್ಲ, ನೀವೆಲ್ಲ ಮರ್ತ್ಬಿಟ್ರ? ಮೇಲ್ವರ್ಗದವ್ರ ಮುಂದೆ ನಾವ್ ಯಾವಾಗ್ಲೂ ಸೋಲ್ತೀವಿ, ಕೊನೆಗ್ ನಷ್ಟ ಎಲ್ಲ ನಮ್ಗೆ ಆಗೋದು. ರಮಾ, ನಿಂಗೆ ಪ್ರಸಾದ ಬೇಡ ಅಂದ್ರೆ ನೀನ್ ತಗೋಬೇಡ. ಆದ್ರೆ ನೀನು ನಿನ್ ಬಾಯಿ ಮುಚ್ಕೊಂಡಿರು. ಏನು, ಇಷ್ಟು ವರ್ಷ ಭೀಮಾ ಬರೀ ಭಾಷಣ ಮಾಡೋದೇ ಆಯ್ತು. ಇವನು ಹೋರಾಟ ನಮ್ ಜೀವನ ಬದಲು ಮಾಡುತ್ತೆ ಅನ್ಕೊಂಡ್ವಿ. ಆದ್ರೆ ಇವತ್ತು ಜೀವನ ಬದಲಾಯಿಸ್ಕೊಳ್ಳಕ್ಕೆ ಒಳ್ಳೆ ಅವಕಾಶ ಸಿಕ್ಕಿರುವಾಗ ನಾವು ಬೇಡ ಅಂತ ಕೂತ್ಕೊಳ್ಳಕ್ಕಾಗತ್ತಾ? ಹಾ, ಏ ಮಂಚಯ್ಯ, ಎಷ್ಟು ವರ್ಷದಿಂದ ನಾವೆಲ್ಲ ಒಟ್ಟಾಗಿದ್ದೀವಿ, ನಿಂಗೂ ಚೆನ್ನಾಗ್ ಗೊತ್ತಿದೆ. ಸಮಯ ಸಾಧಿಸ್ಕೊಳ್ಳಕ್ಕೆ ಯಾವಾಗ್ಲೂ ಮೊದ್ಲಿರ್ತೀಯ ನೀನು. ರಾಗಣ್ಣ, ಹಳೇದನ್ನೆಲ್ಲ ಇವಾಗ ಮಾತಾಡ್ಬೇಡ ನೀನು, ಇಲ್ಲ ಅಂದ್ರೆ ನನಗಿಂತ ಕೆಟ್ಟವನಿರಲ್ಲ. ಯಾರಿಗ ಪ್ರಸಾದ ಬೇಕೋ ಅವ್ರು ತಗೊಳ್ಬಹುದು, ಯಾರಿಗ ಬೇಡವೋ ಅವ್ರು ತಗೊಳ್ಬೇಡಿ. ಆದ್ರೆ ನಾವಂತೂ ಪ್ರಸಾದ ತಗೋತೀವಿ. ಶಭಾಷ್ ಶಭಾಷ್, ನಮ್ಮ ಮೇಲೆ ನಂಬಿಕೆ ಇರೋರು ಬಂದು ಪ್ರಸಾದ ತಗೊಳ್ಳಿ.
ಇವರೆಲ್ಲ ಪ್ರಚಂಡ ಮೂರ್ತಿಗಳು ಬೀಸಿರೋ ಬಲೆಯಲ್ಲಿ ಸಿಕ್ಕಾಕೋತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಭೀಮ್ರಾವ್, ನೀನ್ ಬುದ್ಧಿವಂತ ಗೊತ್ತು, ಆದ್ರೆ ನಾವು ಮೂರ್ಖರಲ್ಲ. ನೋಡ್ತಿರು ನಿನ್ನ ವಠಾರದಲ್ಲಿ ನಿನ್ ಜನರ ಜೊತೆ ಹೇಗ ಆಟ ಆಡ್ತೀನಿ ಅಂತ. ಇದೇ ನಾನ್ ತಗೋತಿರೋ ಪ್ರತೀಕಾರ. ಸ್ವಲ್ಪ ಕಾದ್ ನೋಡು. ಗುರುಗಳೇ, ಅಪ್ಪ ಹೋಗೋಕ್ಕೂ ಮುಂಚೆ ನಿಮ್ಗೇನಾದ್ರೂ ಹೇಳಿ ಹೋದ್ರ ಎಲ್ಲಿ ಹೋಗ್ತಿದ್ದಾರೆ ಅಂತ? ಯಾವ ಸರ್ಕಸ್ ಅಂತ ಏನಾದ್ರೂ? ನಾನು ಹೇಗಾದ್ರೂ ಮಾಡಿ ಅಪ್ಪನ ಮನೆ ಕರ್ಕೊಂಡು ಹೋಗ್ಲೇಬೇಕು. ಅದೇ ಯಾಕೆ ಆನಂದ, ಮತ್ತೆ ನೀನ್ಯಾಕೆ ಇಷ್ಟೊಂದು ಗಾಬರಿಯಲ್ಲಿ ಬಂದು ಕೇಳ್ತಿದ್ಯಾ? ಗಾಬರಿ ಅಲ್ಲ ಗುರುಗಳೇ, ನೋವಲ್ಲಿದ್ದೀನಿ, ಕೋಪದಲ್ಲಿದ್ದೀನಿ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾಚಿಕೆ ಆಗ್ತಿದೆ. ಯಾಕಂದ್ರೆ ಅಪ್ಪ ಮನೆ ಬಿಟ್ಟು ಸರ್ಕಸ್ನಲ್ಲಿ ಲೆಕ್ಕ ಪುಸ್ತಕ ಬರೆಯಕ್ಕೆಲ್ಲ ಹೋಗಿರೋದು, ಬದಲಾಗಿ ತಮಗ್ ತಾವೇ ನೋವು ಕೊಟ್ಕೊಳ್ಳೋ ಕೆಲ್ಸಕ್ಕೆ ಹೋಗಿದ್ದಾರೆ. ತಮಗ್ ತಾವೇ ನೋವು ಕೊಟ್ಕೊಳ್ಳೋ ಕೆಲ್ಸನ? ಹೌದು ಗುರುಗಳೇ. ಆನಂದ, ನಿಮ್ಮ ತಂದೆ ಎಲ್ಲರಿಗಿಂತ ಭಿನ್ನ, ಆದ್ರೆ ನೀನ್ ಈ ರೀತಿ ಹುಡ್ಕೋದ್ರಿಂದ ನಿಮ್ ತಂದೆ ನಿಂಗ್ ಸಿಗಲ್ಲ. ಬರ್ತಾರೆ, ನಿಮ್ಮ ತಂದೆ ಖಂಡಿತ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ನಂಗೆ. ಈ ವಿಷಯನ ಮನೇಲಿ ಯಾರ ಹತ್ರನೂ ನೀನ್ ಹೇಳದೇ ಇರೋದೇ ಒಳ್ಳೇದು, ಇಲ್ಲಾಂದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಭೀಮಿನ್ ಕಿವಿಗೆ ಮಾತ್ರ ಈ ವಿಷಯ ಮುಟ್ಟೋದು ಬೇಡ, ಇಲ್ಲಾಂದ್ರೆ ಅವನು ಎಲ್ಲ ಬಿಟ್ಟು ರಾಮ್ಜಿನ ಹುಡ್ಕೊಂಡು ಹೋಗ್ತಾನೆ. ನೋಡು ಆನಂದ, ಹೀಗೆ ಬೀದ್ ಬೀದಿ ಅಲ್ಕೊಂಡು ರಾಮ್ಜಿನ ಹುಡ್ಕೋದು ಅಸಾಧ್ಯ. ಹಾ ಗುರುಗಳೇ. ನಿಮ್ ಮಾವ ಹೀಗೆ ಹೇಳ್ದೆ ಕೇಳ್ದೆ ಹೋಗಿದ್ ಸರಿ ಇಲ್ಲ ಲಕ್ಷ್ಮಿ, ಯಾರಿಗೂ ಹೇಳ್ದೆ ಹೋಗಿದ್ದಾರೆ. ಅವ್ರೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರ ಕೋಪದಲ್ಲಿ ಹೊರಗಡೆ ಹೋದ್ರೆ ಅಷ್ಟು ಬೇಗ ವಾಪಸ್ ಬರೋರಲ್ಲ. ಜೀಜಾಬಾಯ್, ನಿನ್ಗ್ಯಾಕೆ ಬೇಜಾರಾಗ್ತಿದೆ? ರಾಮ್ಜಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತಾನ, ಅಥವಾ ನಿನ್ಗೆ ಹೇಳ್ದೆ ಹೋದ್ರಲ್ಲ ಆ ಕಾರಣಕ್ಕ? ಮೀರಾ ಅತ್ತೆ, ನೀವ್ ನನಗೂ ಬಳಗ ಅಲ್ಲ, ಅತ್ತೆಗೂ ಕೂಡ ಬಳಗ ಅಲ್ಲ, ಯಾಕೆ ಹೀಗ್ ಪದೇ ಪದೇ ಕಾಲ್ ಎಳಿಯೋಕ್ ಬರ್ತೀರಾ? ಸದ್ಯ ನಾನ್ ನಿಮ್ ಬಳಗ ಆಗದೆ ಇರೋದೇ ಒಳ್ಳೇದು. ನಿಮ್ಮಿಬ್ರು ಅದೃಷ್ಟ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ಗಂಡ, ಒಳ್ಳೆ ಕುಟುಂಬ ಎರಡೂ ಸಿಕ್ಕಿದೆ. ಹಾಗಾಗಿ ನಿಮ್ ಗಂಡನ್ ಜೊತೆ ಇರಿ, ಅವ್ರ ಜೊತೆ ನಿಂತ್ಕೊಳ್ಳಿ, ಅವ್ರ ದುಃಖದಲ್ಲಿ ಭಾಗಿಯಾಗಿ. ಅಕ್ಕ, ನಾನೇನು ಅವರನ್ನ ಮನೆ ಬಿಟ್ಟು ಓಡಿಸಿರೋ ತರ ಹೇಳ್ತಿದ್ದೀರಲ್ಲ. ನಾನ್ ಕೂಡ ಅವರಿಗೆ ಕೆಲ್ಸ ಹುಡ್ಕಕ್ ಮಾತ್ರ ಹೇಳೋದಷ್ಟೇ, ಹೆಂಡತಿಯಾಗ ಅಷ್ಟು ಹೇಳಬಾರ್ದ ನಾನು? ಜೀಜಾಬಾಯ್, ನೀನ್ ಓಡಿಸ್ದೆ ಅಂತ ಹೇಳಿಲ್ವಲ್ಲ ನಾನು, ಆದ್ರೆ ನೀನ್ ಅವ್ರ ಜೊತೆ ನಿಂತಿದ್ರೆ ಆಗ ನಿನ್ಗೆ ಹೇಳಿ ಹೋಗ್ತಿದ್ರು ಎಲ್ಲಿ ಹೋಗ್ತಿದ್ದೀನಿ ಅಂತ. ನೀನಾಗ ಅವ್ರನ್ನ ತಡಿಬಹುದಿತ್ತು. ಮತ್ತೆ ಲಕ್ಷ್ಮಿ, ನೀನ್ ನಿನ್ ಗಂಡನ್ಗೆ ಪದೇ ಪದೇ ಹೇಳ್ಬಹುದು ಕೆಲ್ಸಕ್ ಹೋಗಿ ಸಂಪಾದನೆ ಮಾಡಿ ಅಂತ, ಅದು ತಪ್ಪಲ್ಲ, ಆದ್ರೆ ನೀನ್ ಹೇಳೋ ರೀತಿ ಸರಿ ಇಲ್ಲ. ಆದ್ರೆ ನಿನಗ್ ಗೊತ್ತಿಲ್ಲ, ನೀನ್ ನಡ್ಕೊಳ್ಳೋ ವರ್ತನೆಯಿಂದ ಅವನ್ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ. ಒಂದ್ಸಲ ನೀವಿಬ್ರು ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ, ನೀವಿಬ್ರು ಏನ್ ತಪ್ಪುಗಳನ್ನ ಮಾಡಿದ್ದೀರಾ ಅಂತ. ಇದೇ ಕೆಲಸ ಅಲ್ವಪ್ಪ ನೀವು ಮಾಡ್ತಿದ್ದು? ನಾನು ಮಾಡ್ತೀನಿ. ನೀವ್ ಎಲ್ಲಿವರೆಗೂ ವಾಪಸ್ ಬರಲ್ವೋ
ಅಲ್ಲಿವರೆಗೂ ಈ ಕೆಲಸ ಮಾಡ್ತಾನೆ ಇರ್ತೀನಿ. ಅದರಿಂದ ನನ್ನ ಕರ್ತವ್ಯ ಪಾಲಿಸ್ತೀನಿ. ನನ್ನ ಅಸಹಾಯಕತೆಗೆ ನನಗೆ ನಾನೇ ಶಿಕ್ಷೆ ಕೂಡ ಕೊಟ್ಕೋತೀನಿ. ನನ್ನಿಂದಾಗಿ ವಯಸ್ಸಾಗಿರೋ ನನ್ನ ತಂದೆ ಈ ಕೆಲಸ ಮಾಡೋ ಹಾಗಾಗಿತ್ತು. ಬನ್ನಿ ಬನ್ನಿ ಬನ್ನಿ, ನೋವಿನ ಆಟ ನೋಡಿ ಬನ್ನಿ, ನೋವಿನ ಆಟ ನೋಡಿ ಬನ್ನಿ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನಿಂದಾಗಿ ಅಪ್ಪ ಈ ವಯಸ್ಸಲ್ಲಿ ಕೆಲಸ ಹುಡ್ಕೊಂಡು ಹೋಗೋ ತರ ಆಯ್ತು. ನಾನೇ ಜವಾಬ್ದಾರಿ ಇದಕ್ಕೆಲ್ಲ. ನನ್ನಿಂದಾಗಿ ಅಪ್ಪಂಗೆ ಪೆನ್ಷನ್ ಬರೋದು ನಿಂತು ಹೋಯ್ತು. ನಾನೇ ಅವ್ರಿಗೆ ಮತ್ತೆ ಪೆನ್ಷನ್ ಬರೋ ತರ ಮಾಡಬೇಕು. ನಾನ್ ಮಾಡೇ ಮಾಡ್ತೀನಿ ರಮ್ಮ. ನನಗ್ ಗೊತ್ತು, ಅವ್ರ ಮತ್ತೆ ಮಾವನ್ ಪೆನ್ಷನ್ ತರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮಾವ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ನಾನೇ ಜಾಸ್ತಿ ಸಂಪಾದನೆ ಮಾಡಬೇಕು. ಅಮ್ಮ, ಈ ಕೆಲ್ಸದ ಜೊತೆಗೆ ನನಗೆ ಬೇರೆ ಕೆಲ್ಸನೂ ಕೊಡ್ತೀರಾ? ಯಾಕಮ್ಮ? ಅದು ಹಣದ ಅವಶ್ಯಕತೆ ತುಂಬಾ ಇದೆ, ಅದಕ್ಕೆ. ಕೆಲ್ಸ ಕೊಡ್ತೀನಿ, ಮಾಡ್ತೀಯಾ? ನಾನ್ ಕೊಡ್ಲ ಕೆಲ್ಸನ ಮಾಡ್ತೀಯಾ? ಭೀಮಾ ನನ್ನ ಹತ್ರ ಸವಾಲು ಹಾಕಿದ್ದ. 20 ಮಕ್ಕಳನ್ನ ಸೇರಿಸಿ ಕರ್ಕೊಂಡು ಬಂದು ಫ್ಯಾಕ್ಟರಿ ಮಾಲೀಕರ ವಿರುದ್ಧ ದೂರು ಕೊಡ್ತೀನಿ ಅಂತ. ನಾನ್ ಠಾಣೆಲ್ ಕೂತಾಗ್ಲೆಲ್ಲ ನನಗ್ ಒಂದೇ ಯೋಚನೆ, ಆ ಭೀಮರಾವ್ ಇವತ್ ಬರ್ತಾನೆ, ನಾಳೆ ಬರ್ತಾನೆ, ಖಂಡಿತವಾಗ್ಲೂ ಬಂದು ದೂರ್ ಕೊಡ್ತಾನೆ ಅಂತ. ಆದ್ರಿಲ್ಲ, ನಾನ್ ಇಷ್ಟು ದಿನ ಕಾದ್ಮೇಲೆ ಭೀಮರಾವ್ ಎಲ್ಲೋ ಹೆದರ್ಕೊಂಡಿದ್ದಾನೆ ಅನ್ನಿಸ್ತಿದೆ. ಇನ್ ಬರಲ್ಲ ಬಿಡು ನಿನ್ ಗಂಡ. ಹೌದು, ಅವ್ರೇನ್ ಬರಲ್ಲ. ನೀವ್ರಿಗೇನ್ ಕಾಯ್ಬೇಡಿ, ಹೊರಡಿ. ಧೈರ್ಯ ಇಲ್ದಿದ್ಮೇಲೆ ಭಾಷಣ ಯಾಕೆ ಮಾಡ್ಬೇಕಿತ್ತು? ಸರಿ, ಅವ್ರ ಬದಲು ನಾನ್ ಕ್ಷಮೆ ಕೇಳ್ತೀನಿ. ದೂರ್ ಕೊಡಕ್ ನಮಗ್ ಇಷ್ಟ ಇಲ್ಲ, ದಯವಿಟ್ಟು ಹೊರಡಿ. ಒಂದ್ ಕೆಲ್ಸ ಮಾಡು,